ಪುತ್ತಿಗೆ ಮಠದ ಪರ್ಯಾಯೋತ್ಸವದ ಪೂರ್ವಭಾವಿಯಾಗಿ ರಚನೆಯಾಗಿರುವಂತಹ ಪರ್ಯಾಯ ಸ್ವಾಗತ ಸಮಿತಿ ಮತ್ತು ಕಾರ್ಯಾಲಯವನ್ನು ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಉದ್ಘಾಟಿಸಿದರು. 2024ರಲ್ಲಿ ನಡೆಯುವಂತಹ ವೈಭವೋಪೇತ ಪುತ್ತಿಗೆ ಮಠದ ಪರ್ಯಾಯ ಮಹೋತ್ಸವದ ಸ್ವಾಗತ ಸಮಿತಿ ಮತ್ತು ಕಾರ್ಯಾಲಯ ನಿರ್ಮಾಣಗೊಂಡಿದೆ. ಪ್ರಾಸ್ತಾವಿಕವಾಗಿ ಮಾತನಾಡಿದಂತಹ ರಘುಪತಿ ಭಟ್ ಅವರು ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಈಗಾಗಲೇ 21 ಸಮಿತಿಗಳನ್ನು ರಚನೆ ಮಾಡಿ ಸಭೆಗಳನ್ನು ಕೂಡ ಮಾಡಲಾಗಿದೆ. ಸ್ವಾಮೀಜಿಯವರ ಆಶಯದಂತೆ ಅವರ ಈ ಹಿಂದಿನ ಪರ್ಯಾಯ ಅವಧಿಯಲ್ಲಿ ನಿರ್ಮಾಣಗೊಂಡಂತಹ ಸ್ವಾಗತ ಗೋಪುರದಿಂದ ಮೆರವಣಿಗೆ ಆರಂಭ ಮಾಡಲು ನಿರ್ಧಾರವನ್ನು ಮಾಡಲಾಗಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಗೌರವಾಧ್ಯಕ್ಷರಾದಂತಹ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ಮಾತನಾಡಿ, ವಿಶ್ವ ಸಣ್ಣ ಹಳ್ಳಿಯಾಗಿದೆ ಎನ್ನುತ್ತೇವೆ. ವಿಶ್ವದ ಯಾವ ಪ್ರದೇಶಕ್ಕೆ ಹೋಗಲು ಕೂಡ 24 ಗಂಟೆಗಳಲ್ಲಿ ತಲುಪಬಹುದು. ಇಂತಹ ಸಂದರ್ಭದಲ್ಲಿ ಶ್ರೀಕೃಷ್ಣನ ಸಂದೇಶ ವಿಶ್ವಕ್ಕೆ ಪಸರಿಸುವ ಪರ್ಯಾಯ ಇದಾಗಬೇಕು ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ಪುತ್ತಿಗೆ ಪರ್ಯಾಯ 2024ರ ಅಧಿಕೃತ ಲಾಂಛನ ಮತ್ತು QR ಕೋಡನ್ನು ಬಿಡುಗಡೆಗೊಳಿಸಿದರು. ಹಾಗೂ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರಿಗೆ ಗೌರವಾಧ್ಯಕ್ಷ ಸ್ಥಾನದ ಅಧಿಕೃತ ಪತ್ರವನ್ನು ಕೂಡ ಹಸ್ತಾಂತರಿಸಲಾಯಿತು. ಈ ವೇಳೆ ಸ್ವಾಗತ ಸಮಿತಿ ಅಧ್ಯಕ್ಷರಾದಂತಹ ಡಾಕ್ಟರ್ HS ಬಳ್ಳಾಲ್, ಗೌರವ ಕೋಶಾಧಿಕಾರಿ ನಾಗೇಶ್ ಹೆಗಡೆ, ಕೋಶಾಧಿಕಾರಿ ರಂಜನ್ ಕಲ್ಕೂರ, ಕಟೀಲು ಕ್ಷೇತ್ರದ ಧರ್ಮದರ್ಶಿಗಳಾದಂತಹ ಲಕ್ಷ್ಮೀನಾರಾಯಣ ಅಸ್ರಣ್ಣ ಮತ್ತು ಮತ್ತಿತರರು ಉಪಸ್ಥಿತರು. ಸಂಚಾರ ಹೋದ್ರು ಅವ್ರು ಯಾವುದು ಸುರೇಶ್ ಶೆಟ್ಟಿ ದುರ್ಮೆ
ಕಾರ್ಯಾಧ್ಯಕ್ಷರಾದ ಕೆ ರಘುಪತಿ, ಕಾರ್ಯದರ್ಶಿಗಳಾದ ಹೇರಿಂದೆ ಕೃಷ್ಣ. ನಾಲ್ಕನೇ ಪರ್ಯಾಯವನ್ನು ನಾವೆಲ್ಲ ಒಟ್ಟಿಗೆ ಸೇರಿ ಬಹಳ ವಿಜೃಂಭಣೆಯಿಂದ ನಡೆಸುವಂತೆ ನಿಮ್ಮನ್ನೆಲ್ಲ ಕೋರಿ, ಯಾಕೆ ಇವಾಗಲೇ ನಾ ಹೇಳಿದ ಹಾಗೆ ಬಹಳಷ್ಟು ಸಮಿತಿಗಳನ್ನು ನಾನು ಇವಾಗ ಕಾವಲು ಉದ್ಘಾಟಿಸಿದ್ದಾರೆ. ಅದು ಮಾತ್ರ ಅಲ್ಲ, ಕಾವಲು ಈ ಸಮಿತಿಯಲ್ಲಿ ಎಲ್ಲರನ್ನೂ ಸೇರಿಸಲಿಕ್ಕಾಗಲಿಲ್ಲ. ಇಲ್ಲಿ ಯಾರ್ಯಾರು ಇಚ್ಛೆ ಉಂಟು ಅವರೆಲ್ಲ ಈ ಸಮಿತಿಯಲ್ಲಿ ಮುಂದಿಟ್ಟುಕೊಳ್ಳಬಹುದು. ಅದು ಮಾತ್ರ ಅಲ್ಲ, ಸಮಿತಿಯಲ್ಲಿ ಇಲ್ಲದವರು ಕೂಡ ಈ ಒಂದು ಕಾರ್ಯಕ್ರಮ, ಈ ಒಂದು ಪರ್ಯಾಯವನ್ನು ಬಹಳಷ್ಟು ವಿಜೃಂಭಣೆಯಿಂದ ನಡೆಸಲಿಕ್ಕೆ ತಾವೆಲ್ಲರೂ ಸಹಾಯ ಮಾಡಬೇಕೆಂದು ನಾನು ಅಧ್ಯಕ್ಷನಾಗಿ ನಿಮ್ಮನ್ನೆಲ್ಲರನ್ನು ಕೋರಿ ಈ ಒಂದು 2024ನೇ ಸುಣೇಂದ್ರ ತೀರ್ಥ ಸ್ವಾಮೀಜಿಯವರ ನಾಲ್ಕನೇ ಪರ್ಯಾಯ ಬಹಳ ವಿಜೃಂಭಣೆಯಿಂದ ಜರುಗಲಿ ಅಂತ ನಿಮಗೆಲ್ಲರೂ ಶುಭವನ್ನು ಕೋರಿ ನನ್ನ ನನಗೆ ಬಹಳ ಆಶ್ವಾಸನೆ ಕೊಡತಕ್ಕಂಥ ಒಂದು ಕಾರ್ಯಕ್ರಮ ಇದೆ. ಜನರು ನೀವು ಭಯ ಪಡಬೇಡಿ, ಗೌರವಾಧ್ಯಕ್ಷರ ಜೊತೆಗೆ ಅಧ್ಯಕ್ಷರು ಇಲ್ಲಿ ಈ ಕಡೆ ಇದ್ದಾರೆ, ಬಲಗಡೆ ನಂದು ಗೌರವ ಕಾರ್ಯಾಧ್ಯಕ್ಷರಾಗಿ ಇಬ್ಬರು ಗಟ್ಟಿಮುಟ್ಟಾಗಿ ಕಾರ್ಯದರ್ಶಿಗಳಿಲ್ಲ, ಒಬ್ಬರು ನಾವು ಪ್ರಬಲರಾಗಿದ್ದಾರೆ. ಹಾಗೆ ನೀವು ಯೋಜನೆ ಮಾಡಬೇಡಿ ಅಂತ ನನಗೆ ಕೊಟ್ಟಂಥ ದೊಡ್ಡ ಆಶ್ವಾಸದಿಂದ ನಾನು ತಿಳಿದಿದ್ದೆ. ಈಗಾಗಲೇ ನಮ್ಮ ಪೂಜ್ಯ ಶ್ರೀಗಳವರು ಇಲ್ಲಿ ಬರಬೇಕಾದ್ರೆ 5 ನಿಮಿಷಕ್ಕೆ ಮೊದಲು ಫೋನ್ ಮಾಡಿ ನಾವು ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮಾಡಬೇಕು ಅಂತ ಆದೇಶ ಕೊಟ್ಟಿದ್ದಾರೆ. ಈ ಆದೇಶವನ್ನು ನಾವೆಲ್ಲರೂ ಸೇರಿ ಇಲ್ಲಿ ಪಾಲಿಸಬೇಕಾದ ನಮ್ಮ ಧರ್ಮ ಆಗಿದೆ. ಮುಖ್ಯವಾಗಿ ಈ ವರ್ಷದ ವಿಶೇಷತೆ ಏನು ಈ ಪರ್ಯಾಯದ್ದು ಅಂತಂದರೆ, ಪುರಂದರದಾಸ ಹೇಳಿದ್ದಾರೆ, ತಾಯಿಗೆ ಬಾಯಲ್ಲಿ ಜಗವನ್ನೇ ತೋರಿದ ಅಂತ ಶ್ರೀಕವರು ಭಾಳ ಸುಂದರವಾಗಿ ಹೇಳಿದ್ದಾರೆ. ಅಂದರೆ ನಾವು ಹೇಳ್ತೇವೆ ಈಗ ವರ್ಲ್ಡ್ ಹ್ಯಾಸ್ ಬಿಕಮ್ ಸ್ಮಾಲ್ ಅಂತ, ಸ್ಮಾಲ್ ವಿಲೇಜ್ ಅಂತ, ಒಂದು ಸಣ್ಣ ಹಳ್ಳಿ ಆಗಿದೆ ಪ್ರಪಂಚ ಅಂತ ಹೇಳ್ತೇವೆ. ಹಾಗಾಗಿ ಇದನ್ನು ಭಾಳ ಹಿಂದೆಯೇ ಪುರಂದರದಾಸರು ಇಡೀ ವಿಶ್ವವನ್ನು ಸಣ್ಣ ಒಂದು ಪುಟ್ಟ ನಗರವಾಗಿ ಪುಟ್ಟ ಪ್ರದೇಶವಾಗಿ ಮಾಡಿ ತಾವು ಕೃಷ್ಣನ ಬಾಯಲ್ಲಿ ತೋರಿಸುವಷ್ಟು ಸಂಗತ ಮಾಡಿದ್ದಾರೆ. ಹಾಗಾಗಿ ಇವತ್ತು ವಿಶ್ವ ಅಂತಂದರೆ ನಾವು ಎಷ್ಟು ಗಂಟೆ ಪ್ರಯಾಣ ಅಂತ ಕೇಳ್ತೇವೆ, 18 ಗಂಟೆ 16 ಗಂಟೆ 14 ಗಂಟೆ ಅಂತೇಳಿ. ಅಷ್ಟು ಯಾವ ಪ್ರದೇಶಕ್ಕೆ ಹೋಗಬೇಕಾದ್ರೂ ಕೂಡ ಕೇವಲವೇ ಗಂಟೆಗಳಲ್ಲಿ 24 ಗಂಟೆ ಒಳಗೆ, ಮೊದಲು ಬೊಂಬೈಗೆ ಹೋಗಬೇಕಾದ್ರೆ 24 ಗಂಟೆ ಆಗ್ತಿತ್ತು, ಈಗ ಯಾವುದೇ ದೇಶಕ್ಕೆ ಹೋಗಬಾದ್ರೆ 24 ಗಂಟೆ ಒಳಗೆ ತಲುಪುವಂಥ ಸಣ್ಣ ಭೂಮಿಯಾಗಿದೆ ಇದು. ಹಾಗಾಗಿ ಇವತ್ತು ಈ ಸಂದರ್ಭದಲ್ಲಿ ವಿಶ್ವಕ್ಕೆ ನಾಯಕನಾಗಿರ್ತಕ್ಕಂಥ, ವಿಶ್ವಾದರ್ಶನಾಗಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮನ ಸಂದೇಶವನ್ನು ವಿಶ್ವಕ್ಕೆ ಕೊಡುವಂಥ ಪರ್ಯಾಯ ಇದಾಗಬೇಕು ಅಂತ ನಾನು ಆಶೆ ಪಡ್ತೇನೆ. ಯಾಕೆಂದರೆ ನಮ್ಮದಿಲ್ಲ, ನಾವಾಗೇ ನಮ್ಮ ಸೇವೆಯನ್ನು ಸಮರ್ಪಣೆ ಮಾಡಿಕೊಳ್ಳೋಣ ಅಂತ ಹೇಳ್ತಾ, ಇದು ಈ ಬಾರಿಯ ಪರ್ಯಾಯ ವಿಶ್ವ ಪರ್ಯಾಯ ಆಗಲಿ. ಇದು ಯಾವಾಗ ನಾವು ಹೇಳ್ತೇವೆ ವಿಶ್ವನಾಯಕ ಅಂತ ಕೃಷ್ಣನ ಹೊಗಳ್ತೇವೆ, ಜಗದೋದ್ಧಾರಕ ಅಂತ ಹೇಳ್ತೇವೆ, ಆದರೆ ವಾಸ್ತವವಾಗಿ ಈ ಬಾರಿ ಪೂಜ್ಯರು ವಿಶ್ವ ಸಂಚಾರ ಮಾಡಿರೋದ್ರಿಂದ ಇದು ಖಂಡಿತವಾಗಿ ಜಗದೋದ್ಧಾರಕನ ಒಂದು ಪರ್ಯಾಯ ಆಗಲಿ ಅಂತ ಆಶಿಸಿ, ಜಗದೋದ್ಧಾರಕ ಪರ್ಯಾಯ ಅಂದರೆ ಇದನ್ನು ಕರೆಯೋಣ, ಜಗದೋದ್ಧಾರಕ ಪರ್ಯಾಯ ಅಂದರೆ ಇದನ್ನು ಕರೆಯೋಣ ಅಂತ ನಾನು ಕೇಳ್ತೀನಿ. ನಮ್ಮ ಎಲ್ಲ ಅವರ ಈ ಮುಖ್ಯ ಅಧಿಕಾರಿಗಳು ಇವತ್ತು ಬಹಳ ಚೆನ್ನಾಗಿ ಇದನ್ನು ನಿರ್ವಹಿಸಿದ್ದಾರೆ, ಅವರಿಗೆ ಅಭಿನಂದನೆಯನ್ನು ಕೊಡ್ತಾ ಇನ್ನು ಮುಂದಿನ ದಿನಗಳಲ್ಲಿ 120 ದಿವಸಗಳಲ್ಲಿ ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಸೋಣ ಅಂತ ಹೇಳ್ತಾ, ಎಲ್ಲರ ಸಹಕಾರವನ್ನು ನಾನು ಗೌರವಾಧ್ಯಕ್ಷ ನಿಮ್ಮೆಲ್ಲರ ಸಹಕಾರ ಅಪೇಕ್ಷಿಸುತ್ತೇನೆ. ತೀರ್ಥ ಶ್ರೀಪಾದರು ತನ್ನ ಶಿಷ್ಯರೊಂದಿಗೆ ನಮಗೆ 14/7/2023 ಈ ಪರ್ಯಾಯದ ಒಂದು ಸಮಿತಿಯ ಮುಖ್ಯ ಪದಾಧಿಕಾರಿಗಳ ಪಟ್ಟಿಯನ್ನು ಘೋಷಿಸಿ ಆನಂತರ ಪೂರ್ಣ ಸಮಿತಿಯನ್ನು ಮಾಡಬೇಕು ಅಂತಿರುವ ಆದೇಶದ ಪ್ರಕಾರ ಅವರ ಸಲಹೆಯನ್ನು ಪಡ್ಕೊಂಡು ಈಗಾಗಲೇ 21 ಸಮಿತಿಗಳು ವಿವಿಧ ಸಮಿತಿಗಳು ಈಗಾಗಲೇ ರಚನೆಯಾಗಿವೆ. ಅದರಲ್ಲಿ ಹೊರೆಕಾಣಿಕೆ ಸಮಿತಿ, ಆರ್ಥಿಕ ಸಮಿತಿ, ವಸತಿ ಸಮಿತಿ, ಭದ್ರತಾ ಸಮಿತಿ, ಈ ರೀತಿಯ ಊಟೋಪಚಾರ ಸಮಿತಿ, ಎಲ್ಲ ಬೇರೆ ಬೇರೆ ಸಮಿತಿಗಳ ಒಂದು ರಚನೆಯಾಗಿ ಹಲವಾರು ಸಮಿತಿಗಳ ಸಭೆಯೂ ಈಗಾಗಲೇ ಆಗಿದೆ. ಯಾವ ರೀತಿ ಆಗಬೇಕು ಅಂತ ಹೇಳುವಂಥ ಸ್ವಾಮೀಜಿಯವರ ಬಯಕೆಯನ್ನು ವ್ಯಕ್ತಪಡಿಸಿಕೊಂಡು ಅವ್ರ ಹತ್ರ ಕೇಳಿಕೊಂಡು ಮಾರ್ಗದರ್ಶನ ಪಡ್ಕೊಂಡು ನಾವು ಒಂದಷ್ಟು ಯೋಚನೆಯನ್ನು ಮಾಡಿದ್ದೇವೆ. ಇವತ್ತು ಪೂಜ್ಯ ಗೌರವಾಧ್ಯಕ್ಷರ ನೇತೃತ್ವದಲ್ಲಿ ಇದಕ್ಕೊಂದು ಮುಂದುವರಿಸುವಂಥ ಕಾರ್ಯವನ್ನು ಇವತ್ತರಿಂದ ಮಾಡಬೇಕಾಗಿದೆ. ವಿಶೇಷವಾಗಿ 2-3 ಸಂಗತಿಗಳು. ಒಂದು, ಕುತ್ತಿಗೆ ಶ್ರೀಪಾದರು ಹಿಂದಿನ ಪರ್ಯಾಯಗಳಲ್ಲಿ ರಚಿಸಿದಂಥ ಸ್ವಾಗತ ಗೋಪುರ ಯಾವಾಗಲೂ ನಾವು ಜೋಡುಕಟ್ಟೆಯಿಂದ ಪ್ರಾರಂಭ ಆಗ್ತದೆ. ಸ್ವಾಮೀಜಿಯವರು ಜೋಡುಕಟ್ಟೆಯಲ್ಲಿ ಇರ್ತಾರೆ, ಆದರೆ ಗೋಪುರದವರೆಗೆ ಡೆಕೋರೇಷನ್ ಲೈಟಿಂಗನ್ನು ಮಾಡಿ ಅಲ್ಲಿಂದಲೇ ಮೆರವಣಿಗೆಯನ್ನು ಪ್ರಾರಂಭಿಸಬೇಕು ಅಂತಿರುವ ಒಂದು ಯೋಚನೆಯನ್ನು ಅದಕ್ಕೆ ಬೇಕಾದಂಥ ತಯಾರಿಯನ್ನು ಮಾಡಿದೆ. ಮತ್ತು ಸ್ವಾಮೀಜಿಯವರು ದಂಡತೀರ್ಥಕ್ಕೆ ಸ್ನಾನಕ್ಕೆ ಬೆಳಿಗ್ಗೆ ಹೋಗೋದರಿಂದ ಅಲ್ಲಿಂದಲೇ ದೀಪಾಲಂಕಾರಗಳು ಮತ್ತು ಇದನ್ನು ಪ್ರಾರಂಭಿಸಬೇಕು. ಅದಕ್ಕೂ ಪ್ರಾಯೋಜಕತ್ವಕ್ಕೂ ವ್ಯಕ್ತಿಗಳು ಬಂದು ಅದು ತಯಾರಿಗಳು ಆಗಿದಂದರೆ ಒಂದು ರೀತಿಯಲ್ಲಿ ಪರ್ಯಾಯ ಬರುವಂಥ ಪ್ರದೇಶ ಮಾತ್ರ ಇಡೀ ಉಡುಪಿಯಲ್ಲಿ ವಿದ್ಯುತ್ ಅಲಂಕಾರ ಮತ್ತು
ನಗರದ ಸೌಂದರ್ಯೀಕರಣ ಆಗಬೇಕು ಅಂತ ಒಂದು ಯೋಚನೆಯನ್ನು ಮಾಡಿದೆ. ಮತ್ತು ಪರ್ಯಾಯದ ಸಂದರ್ಭದಲ್ಲಿ ಅಂಗಡಿಯ ಮಾಲಕರು, ವಸತಿ ಸಂಕೀರ್ಣ, ವಾಣಿಜ್ಯ ಸಂಕೀರ್ಣದ ಮಾಲಕರು ಅವರವರ ಕಟ್ಟಡವನ್ನು ಅವರವರ ವೆಚ್ಚದಲ್ಲಿ ವಿದ್ಯುದ್ದೀಕಲಂಕಾರ ಮಾಡಿ ಇದನ್ನು ಸಿಂಗಾರ ಮಾಡಬೇಕು ಅಂತ ಹೇಳುವಂಥ ಕರೆಯನ್ನು ಕೊಡಬೇಕು ಅಂತ ಹೇಳುವಂಥ ಒಂದು ಯೋಚನೆಯನ್ನು ನಾವು ಈಗಾಗಲೇ ತಯಾರಿಗಳನ್ನು ನಾವು ಮಾಡಿದ್ದೇವೆ. ಇನ್ನು ಬೇರೆಲ್ಲ ಪರ್ಯಾಯಕ್ಕಿಂತ ಈ ಬಾರಿ ವಿಶೇಷ ಏನು ಅಂತ ಹೇಳಿದರೆ, ಪರಮಪೂಜ್ಯ ಸ್ವಾಮೀಜಿಯವರು ವಿಶ್ವದ ಬೇರೆ ಬೇರೆ ಕಡೆಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 9 ಮಠಗಳನ್ನು ಹೊಂದಿರ್ತಕ್ಕಂಥ, ಸ್ವಾಭಾವಿಕವಾಗಿ ಅಲ್ಲಿಯೇ ಅವ್ರದ್ದೇ ಆದಂಥ ವಿಶೇಷವಾದಂಥ ಶಿಷ್ಯವರ್ಗ ಇವತ್ತಿದೆ. ಮತ್ತು ಅವರು ಎಲ್ಲ ಪ್ರವಾಸ ಮಾಡಿದ ಕಡೆ ಎಲ್ಲರಿಗೆ ಆಹ್ವಾನವನ್ನು ನೀಡ್ತಾ ಇದ್ದಾರೆ, ಪರ್ಯಾಯಕ್ಕೆ ಬನ್ನಿ. ಹಾಗಾಗಿ ಈ ಬಾರಿ ಅಂತಾರಾಷ್ಟ್ರೀಯ ಮಟ್ಟದಿಂದ ಮತ್ತು ದೇಶೀಯದಿಂದ ತುಂಬ ಭಕ್ತರು ಬರ್ಬೋದು ಅಂತ ಹೇಳುವಂಥ ನಿರೀಕ್ಷೆ ಇದೆ. ಕಳೆದ ಪರ್ಯಾಯದಲ್ಲಿ ಕೋವಿಡ್ನ ಸಮಸ್ಯೆ ಇತ್ತು ನಮ್ಗೆ, ಹಾಗಾಗಿ ಭಾಳ ವಿಜೃಂಭಣೆಯಿಂದ ನಡೀಲಿಲ್ಲ 2022 ಇಸ್ವಿಯಲ್ಲಿ. ಈ ಬಾರಿ ಅದು ಯಾವುದು ಸಮಸ್ಯೆ ಇಲ್ಲದಿದ್ದರಿಂದ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಜನ ಬರ್ಬೋದು. ಹಾಗಾಗಿ ವಸತಿಯ ಒಂದು ಸಮಸ್ಯೆಗಳು, ಇಲ್ಲಿರುವಂಥ ಹೋಟೆಲ್ಗಳು, ವಸತಿ ಗೃಹಗಳು ಸಾಕಾಗಲಿಕ್ಕಿಲ್ಲ ಅಂತ ಹೇಳುವಂಥ ನಿರೀಕ್ಷೆಯಿಂದ ನಮ್ಮ ಸಮಿತಿಯಿಂದ ಒಂದು ಕರೆ ಕೊಡೋದು ಅಂತ ಹೇಳುವಂಥ ಯೋಚನೆಯನ್ನು ನಾವು ಮಾಡಿದ್ದೇವೆ. ಅದಕ್ಕೆ ತಾವೆಲ್ಲ ಮಾರ್ಗದರ್ಶನ ಮಾಡಬೇಕು. ಇಲ್ಲಿಯ ಉಡುಪಿಯ ಆಸುಪಾಸಿನ ನಾಗರಿಕರು ನೋಂದಾಯಿಸಿಕೊಂಡು, ನಮ್ಮ ಸ್ವಾಗತ ಕಚೇರಿ ನೋಂದಾಯಿಸಿಕೊಂಡು ಒಂದೊಂದು ಕುಟುಂಬವನ್ನು, ಒಂದೊಂದು ಅತಿಥಿಗಳನ್ನು ಅವರು ಮನೆಯಲ್ಲಿ ಉಳಿಸ್ಕೊಂಡು ಅವರನ್ನು ಪರ್ಯಾಯಕ್ಕೆ ಕರ್ಕೊಂಡು ಬಂದು ಕರ್ಕೊಂಡು ಬರುವಂಥ ಜವಾಬ್ದಾರಿ ವಹಿಸ್ಕೊಳ್ಳುವಂಥ ಆಸಕ್ತ ಯಾರು ಮನೆಯವರು ಇಲ್ಲಿಯ ಉಡುಪಿಯ ನಗರದ ಸುತ್ತಮುತ್ತಲಿನವರು ಅಂಥವರಿದ್ದರೆ ನಮ್ಮ ಸ್ವಾಗತ ಕಚೇರಿ ನೋಂದಾಯಿಸಿಕೊಂಡು ಆ ವಸತಿಯ ನಮ್ಮ ಸ್ವಲ್ಪ ಸಮಸ್ಯೆಗಳೇನು, ಹೋಟೆಲ್ಗಳು ಇದರ ಕೊರತೆ ಆಗುವಂಥದ್ದನ್ನು ಉಡುಪಿ ನಗರದ ನಾಗರಿಕರಿಂದ ಒಂದು ಅವ್ರ ಮನೆಯಿಂದ ಅವರನ್ನು ಸಹಕಾರ ಪಡ್ಕೊಂಡು ಮಾಡಬೇಕು ಅಂತ ಹೇಳುವಂಥ ಯೋಚನೆಗಳು ನಾವು ಈಗಾಗಲೇ